वेलकम टू मै चैनल शैलू ब्लॉग्स एल्लरू हेगिद्दीर एल्लरू चेन्नागिद्दीर अंत अन्कोतीनी ईगागले नीवु थंबनेल नोडिद तक्षण निमगे गोत्तागिरुत्ते नानु याव विषयद बग्गे वीडियोन माड्ता इद्दीनी ಯಾವ ಇನ್ಫಾರ್ಮೇಷನ್ ನ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಹೌದು ಏನಪ್ಪ ಅಂತಂದ್ರೆ ನನಗೆ ಈ ವಿಡಿಯೋ ಮಾಡೋದು ಇಂಟೆನ್ಷನ್ ಏನಿತ್ತು ಈ ವಿಡಿಯೋ ಮಾಡಲೇಬೇಕು ಅಂತ ಏನಕ್ಕೆ ಮಾಡಿದ್ದೀನಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಯೋಜನೆ ಅಂತಂದ್ರೆ ಸರ್ಕಾರದವರು ಪ್ರತಿ ಮಹಿಳೆಯರಿಗೆ ಅಂದ್ರೆ ಯಾರಿದ್ದಾರೆ ಅವರಿಗೆ ತಿಂಗಳಿಗೆ 2000 ರೂಪಾಯಿನ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತ ಡಿಸೈಡ್ ಮಾಡಿದ್ದಾರೆ ಹಾಗೆ ಅನೌನ್ಸ್ ಕೂಡ ಮಾಡಿದ್ದಾರೆ ಇದನ್ನೆಲ್ಲರಿಗೂ ಗೊತ್ತಿರೋ ವಿಷಯನೇನೆ ಸೋ ತುಂಬಾ ಜನ ನನಗೆ ಹೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೇಳಿದ್ರಾ ಅಂದ್ರೆ ನಿಮಗೂ ವಿಷಯ ಮುಟ್ತಾ ನಿಮ್ಮ ಕಿವಿಗೆ ಗೃಹಲಕ್ಷ್ಮಿ ಯೋಜನೆಗೆ ರೇಷನ್ ಕಾರ್ಡ್ ಬೇಕು ನಿಮ್ಮತ್ರ ರೇಷನ್ ಕಾರ್ಡ್ ಇದ್ಯಾ ಇಲ್ಲ ಏನೇನೆಲ್ಲ ಡೀಟೇಲ್ ನ ನಾವು ಆನ್ಲೈನ್ ಅಲ್ಲಿ ಹಾಕಬೇಕಾಗುತ್ತೆ ಅರ್ಜಿನ ಹಾಕಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ನಿಮಗೆ ಗೊತ್ತಿದ್ರೆ ಹೇಳಿ ನಿಮ್ಮ ಹಸ್ಬೆಂಡ್ ಗೊತ್ತಿದ್ರೆ ಕೇಳಿ ಹೇಳಿ ಈ ರೀತಿ ಎಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಆದ್ರೆ ನಾನು ಇವತ್ತು ಅದರ ಬಗ್ಗೆ ಒಂದಷ್ಟು ಮಾಹಿತಿ ಅಂದ್ರೆ ನಾನು ತಿಳ್ಕೊಂಡಿರೋ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆ ಅಂತಂದ್ರೆ ಮಹಿಳೆಯರಿಗೆ ಮನೆಯ ಒಡತಿ ಯಾರು ಇರ್ತಾರೆ ಅವರಿಗೆ ಪ್ರತಿ ತಿಂಗಳು ಅವರ ಖಾತೆಗೆ 2000 ರೂಪಾಯಿ ಬರುತ್ತೆ ಅವರ ಅಕೌಂಟ್ ಗೆ ಸೋ ಅಕೌಂಟ್ ಗೆ ಬರಬೇಕು ಅಂತಂದ್ರೆ ಅರ್ಜಿನ ಯಾವಾಗಿಂದ ಸಲ್ಲಿಸಬೇಕು ಯಾವಾಗಿಂದ ಆನ್ಲೈನ್ ಅಪ್ಲಿಕೇಶನ್ ನ ಬಿಡ್ತಾ ಇದ್ದಾರೆ ಅರ್ಜಿನ ಸಲ್ಲಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಇದರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ನ ಮಾಡೋದು ಮರೆಯಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಯಾರಿಗೆ 2000 ದುಡ್ಡು ಬರುತ್ತೆ ಅಂದ್ರೆ ಮನೆ ಒಡತಿಗೆ 2000 ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ ಸೋ ಮನೆಯಲ್ಲಿ ಒಬ್ಬರು ಇರೋದಿಲ್ಲ ಇಬ್ಬಿಬ್ರು ಇರ್ತಾರೆ ಅತ್ತೆ ಸೊಸೆ ಎಲ್ಲರೂ ಇರ್ತಾರೆ ಅವರೆಲ್ಲರಿಗೂ ಬರುತ್ತಾ ಅಂತ ನೀವು ಕೇಳಬಹುದು ಮನೆ ಒಡತಿ ಅನ್ನೋದಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಅನ್ನೋದು ಎಲ್ಲರತ್ರನೂ ಇದ್ದೇ ಇರುತ್ತೆ ಸೋ ನಮ್ಮನೆಯಲ್ಲೂ ಕೂಡ ರೇಷನ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಹೆಂಗ್ ಇರಬೇಕಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಕೊಡ್ತೀನಿ ನೋಡಿ ಇವಾಗ ಜಾಯಿಂಟ್ ಫ್ಯಾಮಿಲಿ ನಂದು ಅಂತ ಅನ್ಕೊಳ್ಳಿ ಅದರಲ್ಲಿ ನಾನು ನಮ್ಮ ಅತ್ತೆ ನಮ್ಮ ಮಾವ ನನ್ನ ಗಂಡ ಮೈದ್ನ ಎಲ್ಲರೂ ಇರ್ತಾರೆ ಮೈದ್ನ ಮೈದ್ನ ನೆಂಟಿ ಎಲ್ಲರೂ ಇರ್ತಾರೆ ಸೋ ಇದು ಜಾಯಿಂಟ್ ಫ್ಯಾಮಿಲಿ ಆಗಿರುತ್ತೆ ಈ ಜಾಯಿಂಟ್ ಫ್ಯಾಮಿಲಿಗೆ ಒಂದು ರೇಷನ್ ಕಾರ್ಡ್ ಇರುತ್ತೆ ಒಟ್ಟಿಗೆ ಇದ್ವಿ ಅಂತಂದ್ರೆ ಒಂದು ರೇಷನ್ ಕಾರ್ಡ್ ಇರುತ್ತೆ ಇದರಲ್ಲಿ ಮನೆ ಒಡತಿಗೆ ಈಗ ನಾನು ಬೇಕಾದರೂ ತಗೋಬಹುದು ಇಲ್ಲ ನಮ್ಮ ಅತ್ತೆ ಬೇಕಾದರೂ ತಗೋಬಹುದು ಸೋ ಹಿಂಗೆ ಯಾರು ಡಿಸೈಡ್ ಮಾಡಿ ಅವರ ಅಪ್ಲಿಕೇಶನ್ಸ್ ಏನೇನೆಲ್ಲ ಇರುತ್ತೆ ರಿಕ್ವೈರ್ಮೆಂಟ್ ಏನೇನು ಇರುತ್ತೆ ಏನೇನ ಸಬ್ಮಿಟ್ ಮಾಡಬೇಕು ಅಂತ ಅದನ್ನ ನಾವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದ್ವಿ ಅಂತಂದ್ರೆ ಒಬ್ಬರಿಗೆ ಮಾತ್ರ ಬರುತ್ತೆ ಅದು ಬೇಡ ಇನ್ನು ರೇಷನ್ ಕಾರ್ಡ್ ಯಾರ್ಯಾರತ್ರ ಇರುತ್ತೆ ಈಗ ನಾವು ಡಿವೈಡ್ ಆದ್ವಿ ಅಂತಂದ್ರೆ ನಂದು ನನ್ನ ಹಸ್ಬೆಂಡ್ ನನ್ನ ಮಗಂದೇ ಒಂದು ಸೆಪರೇಟ್ ರೇಷನ್ ಕಾರ್ಡ್ ಅತ್ತೆ ಮಾವ ಅವರದ್ದು ಸೆಪರೇಟ್ ಈ ರೀತಿ ಡಿವೈಡ್ ಆಯ್ತು ಅಂತಂದ್ರೆ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಫ್ಯಾಮಿಲಿಗೆ ಅಂದ್ರೆ ಒಂದೊಂದು ರೇಷನ್ ಕಾರ್ಡ್ ಆಗುತ್ತೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತೀವಲ್ವಾ ಸೊ ಇವಾಗ ನಾನು ಕೂಡ ಅಪ್ಲೈ ಮಾಡ್ಬೋದು ನನ್ನ ಅತ್ತೆ ಕೂಡ ಅಪ್ಲೈ ಮಾಡ್ಬೋದು ಅರ್ಜಿನ ಸಲ್ಲಿಸಬಹುದು ಸೊ ಅವಾಗ ಅದು ಸಬ್ಸೆಪರೇಟ್ ರೇಷನ್ ಕಾರ್ಡ್ ಇರೋ ಕಾರಣದಿಂದಾಗಿ ಸಬ್ಸೆಪರೇಟ್ ಅನ್ನ ನಿಮ್ಮ ಖಾತೆಗೆ 2000 ರೂಪಾಯಿ ಬರುತ್ತೆ ಈ ರೀತಿ ಅವರು ಡಿಸ್ಕಷನ್ ನ ಮಾಡಿ ಯಾರತ್ರ ರೇಷನ್ ಕಾರ್ಡ್ ಇರುತ್ತೋ ಮನೆ ಒಡತಿ ಅವರು ಅಂತ ಅರ್ಥ ಸೋ ಹಂಗಿದ್ರೆ ಈ ರೀತಿ ಇದ್ರೆ ಅವರಿಗೆ ಖಂಡಿತವಾಗ್ಲೂ ಅವರ ಖಾತೆಗೆ 2000 ರೂಪಾಯಿ ಬರುತ್ತೆ ನೀವು ಜಾಯಿಂಟ್ ಫ್ಯಾಮಿಲಿ ಎಲ್ಲ ಏನಾದರೂ ಇತ್ತು ಅಂತ ಅಂದ್ರೆ ಅದರಲ್ಲಿ ನೀವೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾರು ಯಾರ ಅಕೌಂಟ್ ಗೆ ದುಡ್ಡು ಬರಬೇಕು ಯಾರು ಮನೆ ಒಡತಿ ಅಂದ್ರೆ ಅತ್ತೆ ಆಗಿರಬಹುದು ಸೊಸೆ ಆಗಿರಬಹುದು ನೀವು ಡಿಸ್ಕಷನ್ ನ ಮಾಡಿ ನೀವು ನಿಮ್ಮ ರೇಷನ್ ಕಾರ್ಡ್ ಆಗಿರಬಹುದು ಬ್ಯಾಂಕ್ ಡೀಟೇಲ್ಸ್ ಆಗಿರಬಹುದು ಇದನ್ನೆಲ್ಲ ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಖಾತೆಗೆ 2000 ರೂಪಾಯಿ ಬರುತ್ತೆ ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲನೆಯದಾಗಿ ಮನೆ ಒಡತಿ ನಿಮ್ಮ ಅಕೌಂಟ್ ಗೆ ಹಣ ಬಂದು ಜಮಾ ಆಗಬೇಕು ಅಂತಂದ್ರೆ ಮೊದಲನೆಯದ ಪಾಯಿಂಟ್ ಏನಪ್ಪ ಅಂತಂದ್ರೆ 18 ವರ್ಷ ಆಗಿರಬೇಕು 18 ವರ್ಷ ಆಗಿರಬೇಕು ಅಂದ್ರೆ 18 ವರ್ಷ ತುಂಬಿರಬೇಕು ನಿಮಗೆ ಸೋ ನೆಕ್ಸ್ಟ್ ಬಂದು ರೇಷನ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಅಂತ ಹೇಳಿದ್ದಾರೆ ಸೆಕೆಂಡ್ ಪಾಯಿಂಟ್ ಬಂದು ರೇಷನ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕು ನೆಕ್ಸ್ಟ್ ಪಾಯಿಂಟ್ ಬಂದು ಆಧಾರ್ ಕಾರ್ಡ್ ನಿಮ್ಮ ಐಡೆಂಟಿಟಿ ಪ್ರೂಫ್ ಏನಿದೆ ಆಧಾರ್ ಕಾರ್ಡ್ ಅದು ಕೂಡ ಇರಲೇಬೇಕು ಅಂಡ್ ನೆಕ್ಸ್ಟ್ ಬಂದು ನಿಮ್ಮ ಬ್ಯಾಂಕ್ ಡೀಟೇಲ್ ನೀವು ಯಾವ ಬ್ಯಾಂಕ್ ನೀವು ಯಾವ ಬ್ಯಾಂಕ್ ಇರುತ್ತೆ ನಿಮಗೆ ಆ ಬ್ಯಾಂಕ್ದು ಕಂಪ್ಲೀಟ್ ಡೀಟೇಲ್ ಅಕೌಂಟ್ ನಂಬರ್ ಆಗಿರ್ಬೋದು IFSC ಕೋಡ್ ಆಗಿರ್ಬೋದು ಯಾರು ಮನೆ ಒಡೆತಿರ್ತಾರೆ ಅವ್ರಿಗೆ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಅದ್ರ ಕಂಪ್ಲೀಟ್ ಮಾಹಿತಿನ ನೀವು ಅವ್ರ ಜೊತೆ ಶೇರ್ ಮಾಡಬೇಕು ಅಂದ್ರೆ ನೀವು ಅರ್ಜಿ ಹಾಕೋಕೆ ಹೋಗ್ತೀರಾ ಅಂತಂದ್ರೆ 18 ವರ್ಷ ತುಂಬಿರಬೇಕು ರೇಷನ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಬ್ಯಾಂಕ್ ಅಕೌಂಟ್ ಇರಬೇಕು ಸೋ ಇಷ್ಟು ಇರಬೇಕು ತುಂಬಾ ಜನರಿಗೆ ರೇಷನ್ ಕಾರ್ಡ್ ಇರೋದಿಲ್ಲ ಮತ್ತೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರೋದಿಲ್ಲ ಇನ್ನಾನು ಸೋ ಅಂತವರು ಏನು ಮಾಡಿ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ನ ಒಂದು ಓಪನ್ ಮಾಡಿಸಿ
ಅಂದರೆ ನಿಮ್ಮ ಹೆಸರಲ್ಲಿ ಇಲ್ಲ ಅಂತಂದರೆ ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿಸಿ, ಹಾಗೆ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ರೇಷನ್ ಕಾರ್ಡ್ ಕೂಡ ಮಾಡಿಸ್ಲೇಬೇಕು. ಇನ್ನು ಆನ್ಲೈನಲ್ಲಿ ಅರ್ಜಿ ಬಿಟ್ಟಿಲ್ಲ. ಸೊ ನಾನು ಒಂದು ಡಾಕ್ಯುಮೆಂಟ್ಸ್ನ ತಗ್ಸೋದಕ್ಕೆ ಅಂತ ಹೋದಾಗ ಸಾಕಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ರು, ಏನಕ್ಕೆ ಅಂತಂದರೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ. ಸೊ ಇದು ಯಾವಾಗ ಅಂದರೆ ಜಾರಿಗೆ ಬರೋ ಡಿಸ್ಕಷನಲ್ಲಿ ಇತ್ತಲ್ಲ ನೋಡಿ, ಅವಾಗಲೇ ಅದನ್ನು ಬಂದ್ ಮಾಡಿದ್ದಾರೆ, ಆನ್ಲೈನ್ ಅಪ್ಲಿಕೇಶನ್ ಎಲ್ಲ ಬಂದ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ರೇಷನ್ ಕಾರ್ಡ್ ಬಗ್ಗೆ ಏನೂ ಮಾಹಿತಿ ಇಲ್ಲ. ಇನ್ನೊಂದು 3-4 ಡೇಸ್ ಇಲ್ಲ 1 ವೀಕಲ್ಲಿ ಮತ್ತೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋ ಒಂದು ಬರುತ್ತೆ, ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ಇನ್ಫಾರ್ಮ್ ಮಾಡೇ ಮಾಡ್ತಾರೆ ಅವರು. ನಾನು ಕೇಳಿದೆ ತುಂಬ ಜನ ಇದ್ದಾರಲ್ಲ, ಇಲ್ಲಿ ನಿಂತಿದ್ದಾರಲ್ಲ, ಅವ್ರಿಗೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಏನಕ್ಕೆ ಆಗ್ತಾಯಿಲ್ಲ ಅಂತ. ಸೊ ಅವರಂದರು ರೇಷನ್ ಕಾರ್ಡ್ ಇವಾಗ ಸ್ಟಾಪ್ ಆಗಿದೆ, ಸೊ ಅದು ಬಂದ ಮೇಲೆ ನೆಕ್ಸ್ಟ್ ನಾವು ಇನ್ಫಾರ್ಮ್ ಮಾಡ್ತೀವಿ ಅಂತ. ಅದೇ ರೇಷನ್ ಕಾರ್ಡ್ನ ಮಾಡಿಸ್ಕೊಳ್ಳಿ ಮತ್ತು ಬ್ಯಾಂಕ್ ಅಕೌಂಟ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ, ಯಾಕಂತಂದರೆ ನಿಮ್ಮ ಅಕೌಂಟ್ಗೇನೆ ಅಲ್ವಾ ಹಣ ಬರೋದು. ಸೊ ಹಾಗಾಗಿ ಬ್ಯಾಂಕ್ ಅಕೌಂಟ್ ಇರಲೇಬೇಕು. ನೆಕ್ಸ್ಟ್ ಒನ್ ಬಂದು ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ಗೆ ಲಿಂಕ್ ಆಗಿರಬೇಕು. ಸೊ ಅದು ಒಂದು ಲಿಂಕ್ ಆಗಿರಬೇಕು. ಹಾಗೆ ನಿಮ್ಮ ನಂಬರ್, ಮೊಬೈಲ್ ನಂಬರ್ ಏನಿರುತ್ತೆ ಅದು ಬಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಬ್ಯಾಂಕ್ಗೂ ಲಿಂಕ್ ಆಗುತ್ತೆ, ಹಾಗೆ ಆಧಾರ್ ಕಾರ್ಡ್ಗೂ ಲಿಂಕ್ ಆಗುತ್ತೆ. ನೀವು ಆದಷ್ಟು ಒಂದೇ ನಂಬರ್ನ ಇದೆರಡಕ್ಕೂ ಲಿಂಕ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರೋದಕ್ಕೆ. ಸೊ ನೀವು ಆಧಾರ್ ಕಾರ್ಡ್ಗೆ ಒಂದು ನಂಬರ್ ಲಿಂಕ್ ಮಾಡಿಸೋದು, ಬ್ಯಾಂಕ್ಗೆ ಒಂದು ನಂಬರ್ನ ಲಿಂಕ್ ಮಾಡಿಸೋದು, ಈ ರೀತಿ ಎಲ್ಲ ಆಯಿತು ಅಂತಂದರೆ ನಿಮ್ಮ ಖಾತೆಗೆ ಹಣ ಬರೋದು ಸ್ವಲ್ಪನಾದರೂ ವೇರಿಯೇಷನ್ ಆಯಿತು ಅಂತಂದರೆ ಬರೋ ಚಾನ್ಸ್ ಮಿಸ್ ಆಗುತ್ತೆ. ಸೊ ಹಾಗಾಗಿ ನೀವು ಲಿಂಕ್ ಮಾಡಿಸುವಾಗ ಒಂದೇ ನಂಬರ್ನ ಲಿಂಕ್ ಮಾಡಿಸೋದಕ್ಕೆ ಟ್ರೈ ಮಾಡಿ. ಒಂದು ಮೇನ್ ವಿಷಯ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್, ಈಗ ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಹೊರಗಡೆ ಮದುವೆ ಆಗಿ ಹೋಗ್ತಾರೆ, ಅವರು ಇನ್ನು ಕಾರ್ಡ್ಸ್ನ ಮಾಡಿಸಿರೋದಿಲ್ಲ, ಅಂದರೆ ರೇಷನ್ ಕಾರ್ಡ್ಗಳನ್ನ ಇನ್ನೂ ಮಾಡಿಸಿರೋದಿಲ್ಲ. ಯಾಕಂತಂದರೆ ಮದುವೆಯಾಗಿ ಹೋದ್ರಿ ಅಷ್ಟು ಟೈಮ್ ಆಗಿರಲ್ಲ, ಮಾಡಿಸೋಣ ಮಾಡಿಸೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿರ್ತೀರ, ಮಾಡಿಸೋಕ್ಕಾಗಿರಲಿಲ್ಲ. ಬಟ್ ಇಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾರಿರ್ತಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಓಲ್ಡ್ ರೇಷನ್ ಕಾರ್ಡು ಇಲ್ಲೇನೇ ಹೋಗ್ತಾ ಇದೆ, ಅವ್ರಿಗೂ ರೇಷನ್ ಬರ್ತಾ ಇದೆ ಅಂತಂದರೆ ನೀವು ಬೇರೆ ರೇಷನ್ ಕಾರ್ಡ್ನೇ ಮಾಡಿಸ್ಕೋಬೇಕು. ಒಂದೇ ರೇಷನ್ ಕಾರ್ಡಿಂದ ಇಬ್ಬಿಬ್ರಿಗೆ ನಿಮ್ಮ ಖಾತೆಗೆ ಅಮೌಂಟ್ ಬರೋದಿಲ್ಲ. ಸೊ ಹಾಗಾಗಿ ನೋಡಿ, ಸ್ವಲ್ಪ ರೆಸ್ಪಾನ್ಸಿಬಿಲಿಟಿನ ತೊಗೊಂಡು ಬೇರೆ ರೇಷನ್ ಕಾರ್ಡ್ನ ನೀವು ಮಾಡಿಸ್ಕೋಬೋದು. ಇಲ್ಲ ಅಂತಂದರೆ ಆಮೇಲೆ ಮಾಡಿಸೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಇವಾಗ ಎಷ್ಟನೇ ತಾರೀಕಿಂದ ಅರ್ಜಿ ಸಲ್ಲಿಸ್ಬೋದು ಅಂತ ಕೂಡ ತುಂಬ ಜನ ಕೇಳ್ತಾ ಇದ್ರಿ. ಈ ತಿಂಗಳು June 15ರಿಂದ July 15ನೇ ತಾರೀಕುವರೆಗೂ ಅಪ್ಲಿಕೇಶನ್ನ ನೀವು ಫಿಲ್ ಮಾಡ್ಬೋದು. ಅಂದರೆ June 15ರಿಂದ ನೆನ್ನೆ ಅವರು ಸ್ಟಾರ್ಟ್ ಮಾಡ್ತಾ ಇರೋದು ಅಪ್ಲಿಕೇಶನ್ಸ್ನ. ಸೊ ಇಷ್ಟು ಮಾಹಿತಿ ಇವಾಗ ಬಂದಿರೋದು. June 15ಕ್ಕೆ ಏನೇನೆಲ್ಲ ಇವಾಗ ಏನು ಹೇಳಿದ್ದೀನಿ, ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ಪಾಸ್ಬುಕ್ ಆಗಿರ್ಬೋದು, ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ನಂಬರ್, ಬ್ಯಾಂಕ್ ಅಕೌಂಟ್ಗೆ ಕೂಡ ಲಿಂಕ್ ಆಗಿರಬೇಕು ಅಂದರೆ ಸದ್ಯಕ್ಕೆ ಇಷ್ಟು ಮಾಹಿತಿ ಬಂದಿದೆ. ಇನ್ನು ಫೋಟೋಸ್, ಪ್ಯಾನ್ ಕಾರ್ಡ್ ಏನು ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು 15ನೇ ತಾರೀಕು ಯಾರೆಲ್ಲ ಅರ್ಜಿ ಸಲ್ಲಿಸ್ತಾರೆ ಅಲ್ವಾ, ಅವಾಗ ಗೊತ್ತಾಗುತ್ತೆ ನಮಗೆ, ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಏನೇನೆಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಮತ್ತು ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ನಾವು ಅಲ್ಲಿಗೆ ಸಲ್ಲಿಸಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಕಂಪ್ಲೀಟಾಗಿ ಸಿಗುತ್ತೆ. ಸೊ ರೇಷನ್ ಕಾರ್ಡ್ದು ಕೂಡ ಬಿಟ್ಟಾಗ ಹೋಗಿ ವಿಚಾರಿಸ್ಕೊಂಡು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ. ಸೊ ಇದರಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದು ಇನ್ನು ಆಧಾರ್ ಕಾರ್ಡ್. ಕೆಲವೊಬ್ಬರು ಹೆಣ್ಮಕ್ಕಳು ಅಂತ ಅಂದರೆ ಸ್ವಲ್ಪ ಆಧಾರ್ ಕಾರ್ಡ್ ಇಲ್ಲದೇ ಇರೋರು ಕೂಡ ಇರ್ತಾರೆ. ಸೊ ನಿಮ್ಮ ಅಕೌಂಟ್ಗೆ ಹಣ ಬಂದು ಜಮಾ ಆಗಬೇಕು ಅಂತಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ಗಳಾಗಿರ್ಬೋದು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆಧಾರ್ ಕಾರ್ಡ್ನ ಮಾಡಿಸಿ, ಬ್ಯಾಂಕ್ ಅಕೌಂಟ್ ನಂಬರ್ಸ್ ಎಲ್ಲ ನೀವು ಲಿಂಕ್ ಮಾಡಿಸಿ, ತಪ್ಪದೇ ಲಿಂಕ್ ಮಾಡಿಸಿ. ಸೊ ಇಷ್ಟೇನೇ ಮಾಹಿತಿ ಅಂತಂದರೆ, ಇಷ್ಟನ್ನ ನಾವು ಕರೆಕ್ಟಾಗಿ ಎತ್ತಿ ಇಟ್ಕೊಂಡು ಬಿಟ್ಟಿರಿ. 15ನೇ ತಾರೀಕು ಹೋಗಿ ವಿಚಾರಿಸಿ, ಇನ್ನೇನಾದರೂ ಎಕ್ಸ್ಟ್ರಾ ಕೇಳಿದ್ರು ಅಂತಂದರೆ, ಮೇ ಬಿ ಫೋಟೋಸ್ ಏನು ಕೇಳಲ್ಲ ಅನ್ಕೋತೀನಿ, ಕೇಳಿದ್ರೆ ಅದನ್ನು ಕೂಡ ತೊಗೊಂಡೋಗಿರಿ. ಅಷ್ಟೇನೇ ಅರ್ಜಿ ಸಲ್ಲಿಸ್ಬೋದು ನೀವು ಆರಾಮಾಗಿ, 1 ತಿಂಗಳು ಕಾಲಾವಕಾಶಗಳಿದೆ ಅರ್ಜಿ ಸಲ್ಲಿಸೋದಕ್ಕೆ. ಸೊ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ, ಸೊ ಅದು ಆನ್ಲೈನಲ್ಲಿ ಬಿಟ್ಟಿದ ತಕ್ಷಣ ನೀವು ಹೋಗಿ ಬೇಗ ಬೇಗ ಮಾಡಿಸ್ಕೊಳ್ಳಿ, ನೋಡೋಣ ಬೇಗ ಬಂದರೆ ಅದು ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಇಷ್ಟೇನೇ. ಸೊ ಮನೆ ಒಡ್ತೀರಿಗೆ 2,000 ರೂಪಾಯಿ ಬರುತ್ತೆ, ಬಟ್ ಹೇಗೆ ಹೇಗೆ ಅಪ್ಲೈ ಮಾಡೋದು ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಜನ ಕೇಳಿದ್ರಿ. ಸೊ ಮತ್ತು APL, ಇನ್ನೊಂದು ಮೈನ್ ಥಿಂಗ್ ಹೇಳಬೇಕು ಅಂತಂದರೆ, APL ಕಾರ್ಡಿಗೆ ಬರುತ್ತಾ, BPL ಕಾರ್ಡಿಗೆ ಬರುತ್ತಾ, ಈ ರೀತಿಯೂ ನನಗೆ ಒಂದಿಬ್ಬರು ಮೆಸೇಜ್ ಮಾಡಿದ್ರು. ಗೌರ್ಮೆಂಟ್ ಜಾಬಲ್ಲಿರೋರಿಗೆ APL ಕಾರ್ಡ್ ಅಲ್ವಾ, ಅವ್ರಿಗೂ ಬರುತ್ತಾ ಅಂತ. ಅಲ್ಲಿ ಅನೌನ್ಸ್ ಮಾಡಿರೋದು ಏನಪ್ಪ ಅಂತಂದರೆ, APL ಕಾರ್ಡ್ಗೆ ಬರುತ್ತೆ, BPL ಕಾರ್ಡ್ಗೆ ಬರುತ್ತೆ ಅಂತಲ್ಲ, ಓವರಾಲ್ APL BPL ಎಲ್ಲ ಕಾರ್ಡ್ಸ್ಗಳಿಗೂ ಬರುತ್ತೆ, ಮನೆ ಒಡತಿ ಅಂತ ಅಂದಮೇಲೆ ಎಲ್ರಿಗೂ ಬರುತ್ತೆ ಅಂತ ಹೇಳಿದ್ದಾರೆ.
ಸೊ ಅಪ್ಲೈ ಮಾಡಿ ಬಂದರೂ ಬರ್ಬೋದು. ಇವಾಗ ನಂದು ಮಮ್ಮಿ ಅವ್ರ ಜೊತೆನೇ ಮದುವೆ ಆದಮೇಲೂ ಮಮ್ಮಿ ಅವ್ರ ಜೊತೆನೇ ಆ್ಯಡ್ ಆಗಿದ್ದು ರೇಷನ್ ಕಾರ್ಡು. ಇವಾಗ ರೀಸೆಂಟಾಗಿ ಕೆಲವೇ ತಿಂಗಳುಗಳ ಹಿಂದೆ ನಾವು ಚೇಂಜ್ ಮಾಡಿಸ್ಕೊಂಡಿದ್ದು ಎ ಪಿ ಎಲ್ ಕಾರ್ಡ್ನ. ಸೊ ಎ ಪಿ ಎಲ್ ಕಾರ್ಡು ಇದೆ, ಮಮ್ಮಿ ಅವ್ರದ್ದು ಬಿ ಪಿ ಎಲ್ ಕಾರ್ಡೂ ಇದೆ. ಅಪ್ಲೈ ಮಾಡೋದು ಮಾಡೋದು, ಬಂದರೂ ಓಕೆ ಬರದೇ ಇದ್ರು ಓಕೆ. ಬಟ್ ಇಷ್ಟು ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹೋಪ್ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚು ಮಾಹಿತಿಗಳು ಬೇಕು ನನಗೆ ಸುನಿಲ್ ಕಡೆಯಿಂದ, ಇಲ್ಲ ಬೇರೆಯವ್ರ ಕಡೆಯಿಂದ ಬಂತು ಮಾಹಿತಿಗಳು ಅಂತಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.